Hi everyone, welcome back to my YouTube channel. Ella CET vidyarthigalige channel ge swagata. Ondu big good big news bandide CET vidyarthigalige. Adu nanu telisikodtene nimma screen munde kuda kaanta ide. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅಂದರೆ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಈ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತದೆ. ನೀವೇ ನೋಡೋದಾದರೆ ಸದ್ಯಕ್ಕೆ ಇಂಜಿನಿಯರಿಂಗ್ ತರಗತಿಗಳು ಬೇಡ ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರಿಗೆ ಕೊಳಗಟ್ಟ ಯೋಗೇಶ್, ರಾಯಚಂದ್ರ ರವಿಕುಮಾರ್ ಹಾಗೂ ಯಲ್ಲಪ್ಪ ಹೆಗಡೆ ಹಾಗೂ ವಿನಯ್ ಗುರುರಾಜ್ಗೌಡ, ರಕ್ಷಿತ್ ಚಿರಂಜೀವಿ ಮನವಿ ಸಲ್ಲಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ರಾಜ್ಯದಲ್ಲಿ ಸಿಇಟಿ ರ್ಯಾಂಕಿಂಗ್ ಪಟ್ಟಿ ಪ್ರಕಟಿಸುವ ಮುನ್ನವೇ ಖಾಸಗಿ ಯೂನಿವರ್ಸಿಟಿಗಳು ಅದೇ ರೀತಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಆರಂಭ ಮಾಡಿದ್ದಾವೆ. ಇದನ್ನು ತಕ್ಷಣವಾಗಿ ಸ್ಥಗಿತಗೊಳಿಸಬೇಕು ಅಂತೇಳಿ ಭಾರತೀಯ ವಿದ್ಯಾರ್ಥಿ ದಳ ಬಂದುಬಿಟ್ಟು ಒತ್ತಾಯ ಮಾಡಿದೆ. ಪ್ರಸ್ತುತ ಸಿಇಟಿ ಬಿಕ್ಕಟ್ಟಿನಿಂದ ಉಂಟಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಉನ್ನತ ಶಿಕ್ಷಣ ಸಚಿವ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೂಡ ಹೇಳಿದ್ದಾರೆ. ಸಿಇಟಿ ಕೌನ್ಸಿಲಿಂಗ್ ಬೇಗ ಪಟ್ಟಿಯನ್ನು ರಿಲೀಸ್ ಮಾಡಿ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ, ಬೇಗ ಕೌನ್ಸಿಲಿಂಗ್ ಸೀಟ್ ಅನ್ನು ಕೂಡ ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರುವ 22 ಖಾಸಗಿ ಯೂನಿವರ್ಸಿಟಿಗಳು ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ತರಗತಿ ಆರಂಭಿಸಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತ ಮಾಡಿ ಷಡ್ಯಂತ್ರ ರೂಪಣ ಮಾಡಿದ್ದಾವೆ ಅಂತೇಳಿ, ಇದರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಪ್ರಮಾಣವನ್ನು 50-50% ಜಾರಿಗೆ ತರಬೇಕು. ಕೋವಿಡ್ನಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ವಿದ್ಯಾರ್ಥಿಗಳಿಗೆ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸಬಾರದು ಅಂತೇಳಿ ತಿಳಿಸಿದ್ದಾರೆ. ಕೋವಿಡ್ನಿಂದ ಆರ್ಥಿಕತೆ ಹೊಡೆತವಿದೆ, ಇಲ್ಲಿ ಯಾವುದೇ ರೀತಿ ಹೆಚ್ಚುವರಿ ಶುಲ್ಕವನ್ನು ಕೂಡ ಮಾಡಬಾರದು ಅಂತ ಹೇಳಿದ್ದಾರೆ. ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮೂಲಸೌಕರ್ಯಗಳು ಶಿಕ್ಷಣ ಗುಣಮಟ್ಟವನ್ನು ಬಲಪಡಿಸುವ ಕ್ರಮ ಕೈಗೊಳ್ಳಬೇಕು. ಸಿಇಟಿ ಮೂಲಕ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಮೂಲಕ ನಿಮ್ಮದು ಪಠ್ಯಕ್ರಮಗಳನ್ನು ವಿಶೇಷ ತರಗತಿ ಮೂಲಕ ಮುಗಿಸ್ಬೇಕು ಮತ್ತು ಸೆಮಿಸ್ಟರ್ ಅವಧಿಯನ್ನು ಕಡಿತಗೊಳಿಸಬಾರ್ದು ಅಂತೇಳಿ ಬಳಗದ ಮುಖಂಡರುಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಬಿಗ್ ಅಪ್ಡೇಟ್ ಆಗಿರುತ್ತೆ. ಇದ್ರ ಬಗ್ಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ರಿಯಾಕ್ಟ್ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್, ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.